ಸೊ ಹಾಗಾದ್ರೆ ಬಹಳ ಪ್ರಮುಖವಾಗಿರೋದು ಏನು ಯಾವ ವಿಚಾರಗಳನ್ನು ನಾವು ಇವತ್ತು ಮಂಥನ ಮಾಡೋದಕ್ಕೆ ಹೊರಟಿದ್ದೇವೆ ಒಂದೊಂದೇ ಪಾಯಿಂಟ್ಗಳ ಸಮೇತ ನಾವು ಈಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಬನ್ನಿ ಪ್ಲೀಸ್ ಡೂ ಫಾಲೋ ಮೀ ಲೆಟ್ಸ್ ಬಿಗಿನ್ ದಿ ಶೋ ನೌ ಸರ್ವಜನಾಂಗದ ಶಾಂತಿಯ ತೋಟ ಅಂತಾನೆ ಕರ್ನಾಟಕ ಬಹಳ ಖ್ಯಾತಿ ಆದರೆ ಜಾತಿ ಜಾತಿಗಳ ಸಂಘರ್ಷ ಧರ್ಮ ಧರ್ಮಗಳ ಸಂಘರ್ಷ ಹಿಜಾಬ್ ಆಯಿತು ಕೇಸರಿ ಶಾಲು ವಿವಾದ ಆಯಿತು ಹಲಾಲ್ ಆಯಿತು ಜಟ್ಕಾ ಕಟ್ ವಿವಾದ ಆಯಿತು ಈದ್ಗಾ ಮೈದಾನ ಆಯಿತು ಜಾತ್ರೆಗಳಲ್ಲಿ ಮುಸಲ್ಮಾನ ವ್ಯಾಪಾರಿಗಳಿಗೆ ನಿಷೇಧ ಆಯಿತು ಮತ್ತು ಆಜಾನ್ ವಿವಾದ ಆಯಿತು ಹೀಗೆ ಧರ್ಮ ಧರ್ಮಗಳ ಮಧ್ಯೆ ನಡೆದಂಥ ವಿವಾದಗಳು ಒಂದು ಸ್ವಲ್ಪ ಕುಖ್ಯಾತಿಯನ್ನು ಪಡೆದುಕೊಂಡ್ಬಿಡ್ತು ಹಲವು ವಿವಾದಗಳ ಮೂಲಕವೇ ಕರ್ನಾಟಕ ಕಳೆದ ಕೆಲವು ತಿಂಗಳುಗಳಿಂದ ಇನ್ಫೇಮಸ್ ಆಗೋಯ್ತು ಬಹಳ ನೋವಿನ ವಿಷಯ ಸಾಲು ಸಾಲು ವಿವಾದ ಆಯಿತು ನೆತ್ತರು ಹರಿದೋಯ್ತು ಅಶಾಂತಿಯ ವಾತಾವರಣ ನಿರ್ಮಾಣ ಆಯಿತು ಸೋದರ ಭಾವನೆಯಿಂದ ಇದ್ದವರ ನಡುವೆ ಸಂಘರ್ಷದ ಕಿಡಿ ಬಂದ್ಬಿಡ್ತು ಕರ್ನಾಟಕ ಒಂದು ರೀತಿ ಧಾರ್ಮಿಕ ಬವಣೆಗಳ ಲ್ಯಾಬೊರೇಟರಿ ಆಗೋಯ್ತು ಆದರೆ ಚುನಾವಣೆ ಹತ್ರ ಬಂತು ಎಲ್ಲ ವಿಚಾರ ತಣ್ಣಗಾಗೋಯ್ತಲ್ಲ ಈ ಧರ್ಮ ಧರ್ಮಗಳ ಸಂಘರ್ಷವನ್ನು ಹಾಗಾದರೆ ಯಾರು ತಂದಿಟ್ಟರು ಚುನಾವಣಾ ಅಸ್ತ್ರ ಆಗಲಿಲ್ಲ ಈ ಸಾಲು ಸಾಲು ವಿವಾದಗಳು ನೆತ್ತರು ಕೂಡ ಹರಿದೋಯ್ತು ಅಮಾಯಕರು ಪ್ರಾಣ ಕಳ್ಕೊಂಡ್ರು ಹಿಂದೂಗಳಿರಲಿ ಮುಸಲ್ಮಾನರಿರಲಿ ಬೇರೆ ಇನ್ನೊಂದು ಯಾವುದೇ ಜಾತಿಯವರಿರಲಿ ಅಥವಾ ಧರ್ಮದವರಿರಲಿ ಬಹುಶಃ ನನಗೆ ಸ್ಪಷ್ಟವಾಗಿ ಅನಿಸ್ತಿದೆ ಧರ್ಮ ಮುಸಲ್ಮಾನ್ ಮೀಸಲಾತಿ ರದ್ದು ಚುನಾವಣೆ ಅಸ್ತ್ರ ಆಗಲಿಕ್ಕಿಲ್ಲ ಇವರು ಅದನ್ನು ತಗೊಂಡು ಹೋಗಲ್ಲ ಈ ಸಲ ರಾಜಕೀಯ ಪಕ್ಷಗಳು ನಿಜವಾಗಿಯೂ ಕೂಡ ಧರ್ಮ ಸಂಕಟದಲ್ಲೇ ಇದ್ದಾವೆ ನೋಡಿ ಇದು ಬಹಳ ಜನ ಗಮನಿಸೇ ಇಲ್ಲ ಈ ನರೇಟಿವ್ಸ್ನ ಈ ಅಜೆಂಡಾನ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಹೇಗೆ ಬಹಳ ಸ್ಮೂತ್ ಆಗಿ ಬೆಣ್ಣೆಯಿಂದ ಕೂದಲು ತೆಗೆಯುವ ಹಾಗೆ ಅಂತ ನಾವು ಮಾತಾಡ್ತೀವಲ್ಲ ಹಾಗೆ ತೆಗೆದು ಈ ಕಡೆ ಇಟ್ಟಿದ್ದಾವೆ ಆದರೆ ಇದರ ನಡುವೆ ಒದ್ದಾಡಿದವರ ಸಂಖ್ಯೆ ಬಹಳ ಇದೆ ಮನೆ ಬಿಟ್ಟು ಬಂದವರು ಹೋರಾಟಕ್ಕೆ ಧುಮುಕಿದವರು ನೆತ್ತರು ಹರಿಸ್ಕೊಂಡವರು ಪಾಪ ಧುಮುಕಿ ಬಿಟ್ಟವರು ಸಂಘರ್ಷಗಳ ಹಾದಿಯನ್ನು ತುಳಿದು ಬಿಟ್ಟವರು ಇವರೆಲ್ಲರ ಈ ರಾಜಕಾರಣಿಗಳು ಸೆಟ್ ಮಾಡಿದ್ದಂಥ ಅಜೆಂಡಾಗೆ ಬಲಿಯಾಗಿ ಬಿಟ್ಟವರು ಬಹಳ ಜನ ಆದರೆ ದೇರ್ ಇಸ್ ಸಮಥಿಂಗ್ ಮೋರ್ ಏನು ವಿಷಯ ಯಾವುದನ್ನು ನಾವು ಇವತ್ತು ಹೈಲೈಟ್ ಮಾಡೋದಕ್ಕೆ ಹೊರಡ್ತಾ ಇದ್ದೀವಿ ಇವರೆಲ್ಲರೂ ಕೊಟ್ಟಿದ್ದಂಥ ಸ್ಟೇಟ್ಮೆಂಟ್ ಒಂದು ಸ್ವಲ್ಪ ಗಮನಿಸೋಣ ಈಗಿನ ಸ್ಟೇಟ್ಮೆಂಟ್ನ ಒಂಚೂರು ಗಮನಿಸೋಣ ಜಾಸ್ತಿ ಸಮಯ ವ್ಯರ್ಥ ಮಾಡೋದು ಬೇಡವೇ ಬೇಡ ಧುಮುಕಿ ಬಿಡೋಣ ಮುಂದಿನ ಪಾಯಿಂಟ್ಗಳಿಗೆ 1 2 3 4 5 ನಂಬರ್ 1 ಯಾವ ರೀತಿ ಇತ್ತು ಇವರ ನಿಲುವುಗಳು ಏನಿತ್ತು ಇವರ ವಿಚಾರಗಳು ಬನ್ನಿ ನಿಮ್ಮ ಮುಂದೆ ಇಡ್ತೀವಿ ಮೈಸೂರಲ್ಲಿ ಗುಂಬಸ್ ಮಾದರಿಯಲ್ಲಿ ಬಸ್ ನಿಲ್ದಾಣದ ವಿವಾದ ಆಯಿತು ಜೆಎಸ್ಎಸ್ ಕಾಲೇಜಿನ ಎದುರುಗಡೆ ಬಸ್ ಶೆಲ್ಟರ್ ನಿರ್ಮಾಣ ಆಯಿತು ನಿಲ್ದಾಣದ ಮೇಲೆ ಗುಮ್ಮಟದ ಆಕೃತಿ ಅದಕ್ಕೆ ಕಳಶ ಜೋಡಣೆ ಶಾಸಕ ರಾಮದಾಸ್ ಹಾಗೂ ಸಂಸದ ಪ್ರತಾಪ್ ಸಿಂಹ ಜಟಾಪಟಿಗೆ ಈ ನಿಲ್ದಾಣ ಕಾರಣವಾಯಿತು ಈಗ ಎಲ್ಲಿಗೆ ಹೋಗಿ ನಿಂತ್ಕೊಳ್ತು ನಾವೇ ಒಡೆದು ಬಿಸಾಕ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಿದ್ದು ಇದೇ ಪ್ರತಾಪ ಸಿಂಹ ಬಹಳ ಇಂಟ್ರೆಸ್ಟಿಂಗು ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಬಹಳ ಸೆನ್ಸಿಟಿವ್ ಅನ್ನುವ ವಿಷಯ ನನ್ನ ಎಡಗಡೆ ಭಾಗದಲ್ಲಿ ಅಥವಾ ನಿಮ್ಮ ಎಡಗಡೆ ಭಾಗದಲ್ಲಿ ತಾವು ಗಮನಿಸ್ತಾ ಇರುವ ಬಸ್ ನಿಲ್ದಾಣ ಧರ್ಮ ದಳ್ಳುರಿಗೆ ಸಾಕ್ಷಿಯಾಗಿ ನಿಂತ್ಕೊಂಡು ಬಿಡ್ತು 2022ನೇ ಇಸವಿಯಲ್ಲಿ ಏನ್ರಿ ಗುಂಬಸ್ ಹೋಲುವ ಬಸ್ ನಿಲ್ದಾಣವನ್ನು ಕಟ್ಟಿ ಯಾರಿಗೆ ನೀವು ಅಪೀಸ್ ಮಾಡಕ್ಕೆ ಹೊರಟಿದ್ದೀರಿ ಅಂತ ಪ್ರಶ್ನೆ ಕೇಳಿದ್ರು ಇಲ್ಲ ನಾವು ಅದನ್ನು ಅರಮನೆಯ ಆಕೃತಿಯಂತೆ ಮಾಡಿದ್ದೀವಿ ನಿಮಗೆ ಅಲ್ಲಿ ಎಲ್ಲಿ ಗುಂಬಸ್ ಕಾಣಿಸ್ತಿದೆ ರೀ ಒಂದು ಸ್ವಲ್ಪ ಉತ್ತರ ಹೇಳಿ ಅಂತಂದರು ಅದಾದ ಮೇಲೆ ಮೈಸೂರು ನಗರ ಪಾಲಿಕೆ ಅದರ ಮೇಲೆ ತೆಗೆದುಕೊಂಡಂಥ ನಿರ್ಣಯಗಳು ನಿಮಗೆ ಗೊತ್ತೇ ಇದೆ ಅದರ ಜೊತೆ ಜೊತೆಗೆ ನಾವೇ ಒಡೆದು ಬಿಸಾಕ್ತೀವಿ ನೀವು ಅದನ್ನು ಮುಟ್ಲಿಲ್ಲ ಅಂತಂದರೆ ಅನ್ನುವ ಮಾತುಕತೆಗಳು ಶುರುವಾಯಿತು ದನ್ ದಿ ಸೆಕೆಂಡ್ ಥಿಂಗ್ ಜುಲೈ 26, 2022ರಂದು ಪ್ರವೀಣ್ ನೆಟ್ಟಾರು ಹತ್ಯೆ ಬಹಳ ದೊಡ್ಡ ಮಟ್ಟದ ಸದ್ದಾಗೋಯ್ತದು
ಪ್ರವೀಣ್ ನೆಟ್ಟಾರು ಪಾಪ ಚಿಕನ್ ಅಂಗಡಿಯನ್ನು ಕ್ಲೋಸ್ ಮಾಡಿಕೊಂಡು ಬರ್ತಾ ಇದ್ದಂತ ಸಂದರ್ಭದಲ್ಲಿ ಆತನ ತಲೆಗೆ ಡ್ರ್ಯಾಗರ್ ಇಂದ ಹೊಡೆದು ಆತನನ್ನು ಹತ್ಯೆ ಮಾಡಿಬಿಡಲಾಯಿತು ಅದನ್ನ ರಾಜಕೀಯ ಪಕ್ಷಗಳು ಬಹಳ ದೊಡ್ಡ ಮಟ್ಟದಲ್ಲಿ ಬಳಸಿಕೊಂಡವು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಇನ್ಕ್ಲೂಡಿಂಗ್ ಜೆಡಿಎಸ್ ಅಂಡ್ ಆಫ್ ಕೋರ್ಸ್ ಬಿಜೆಪಿ ಇದೇ ವಿಚಾರವನ್ನು ಬಳಸಿಕೊಂಡು ನೋಡ್ರಿ ನಮ್ಮ ಮುಂದಿನ ಚುನಾವಣೆಯ ಅಸ್ತ್ರ ಇದೆ ಅಂತಂದವು ಈಗ ಇವುಗಳ ಬಗ್ಗೆ ಎಲ್ಲಿಯೂ ಚರ್ಚೆ ಆಗ್ತಾ ಇಲ್ಲ ಈಗ ಯಾರು ಕೂಡ ಇದರ ಬಗ್ಗೆ ಮಾತಾಡತಾನೆ ಇಲ್ಲ ಈಗ ಎಲ್ಲಿಯೂ ಈ ಕುಟುಂಬಕ್ಕೆ ನ್ಯಾಯ ಅನ್ನುವ ಕೂಗುಗಳು ಕೇಳಿ ಬರ್ತಾ ಇಲ್ಲ ಜೊತೆಗೆ ಎಲ್ಲ ರಾಜಕೀಯ ಪಾರ್ಟಿಗಳು ಕೂಡ ಸಾಫ್ಟ್ ಕಾರ್ನರ್ ಅನ್ನ ಹೊಂದಿದ್ದಾವೆ ಅಂತ ಅನ್ನಿಸ್ತಾ ಇದೆ ಇವರಿಗೆ ಸಾಫ್ಟ್ ಕಾರ್ನರ್ ರೀತಿಯ ಅಭಿಪ್ರಾಯಗಳು ಬರೋದು ಚುನಾವಣೆ ಹತ್ರವಿದೆ ಅನ್ನುವಾಗ ಚುನಾವಣೆ ಬಹಳ ದೂರ ಇದೆ ಅನ್ನುವಾಗ ಇವರು ಒಂದಷ್ಟು ಜನರನ್ನ ರೊಚ್ಚಿಗೆಬ್ಬಿಸುವ ಕೆಲಸಗಳಲ್ಲಿ ನಿರತರಾಗೇ ಇರ್ತಾರೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಕಾಂಗ್ರೆಸ್ ಇರಬಹುದು ಬಿಜೆಪಿ ಇರಬಹುದು ಮತ್ತೊಂದು ಪಾರ್ಟಿ ಇರಬಹುದು ಹಾಗಾಗಿ ಈ ಕ್ಷಣದಲ್ಲಿ ನೀವು ನಿಂತು ಯೋಚನೆ ಮಾಡಿ ಇವರೆಲ್ಲ ರೊಚ್ಚಿಗೆಬ್ಬಿಸಿ ಬಿಟ್ಬಿಟ್ರಲ್ಲ ಇವರೆಲ್ಲ ರೊಚ್ಚಿಗೆಬ್ಬಿಸಿ ಆ ಕಡೆ ಹಾಕಿಬಿಟ್ರಲ್ಲ ಎಲ್ಲಿಗೋಯ್ತು ಹಲಾಲ್ ವಿವಾದ ಮುಸಲ್ಮಾನರ ಮಾಂಸದ ಅಂಗಡಿಗಳಲ್ಲಿ ಸಿಗುವ ಮಾಂಸ ಹಲಾಲ್ ಮಾಡಿದಂತ ಮಾಂಸ ಹಿಂದೂಗಳು ಹಲಾಲ್ ಮಾಡಿದ ಆಹಾರ ತಿನ್ನಬಾರದು ಅನ್ನುವ ದಳ್ಳುರಿ ಎಂದು ಶುರುವಾಯಿತು ನಮ್ಮ ಅಜೆಂಡಾ ಇದೆ ನೆಕ್ಸ್ಟ್ ಚುನಾವಣೆಗೆ ಗೊತ್ತಾಯ್ತಾ ಅಂದವು ಎರಡು ರಾಜಕೀಯ ಪಕ್ಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ದೊಡ್ಡ ಅಭಿಯಾನ ನಡೆದು ಹೋಯಿತು ಹಲಾಲ್ ಬದಲು ಹಿಂದೂಗಳು ಜಟ್ಕಾ ಕಟ್ ಅಭಿಯಾನವನ್ನು ಶುರು ಮಾಡಿಕೊಂಡವು ಆ ವಿವಾದವೂ ಕೂಡ ತಣ್ಣಗಾಗೋಯಿತು ಐ ಆಮ್ ನಾಟ್ ಸೇಯಿಂಗ್ ದಟ್ ಇಶ್ಯೂಸ್ ಶುಡ್ ನಾಟ್ ಡೈ ಡೌನ್ ಇಲ್ಲ ಎಲ್ಲ ವಿವಾದ ಮುಂದುವರಿಬೇಕು ಅದು ನನ್ನ ನಿಲುವಲ್ಲ ನನ್ನ ಪಾಯಿಂಟ್ ಏನು ಅಂತಂದ್ರೆ ಇವರು ಸಂದರ್ಭಕ್ಕೆ ತಕ್ಕಂತೆ ಎಲ್ಲವನ್ನೂ ಬಳಸಿಕೊಂಡ್ರು ಜನರನ್ನು ರೊಚ್ಚಿಗೆಬ್ಬಿಸಿದ್ರು ಚುನಾವಣೆ ಬಂತು ಅಂತ ಅನ್ನುವಾಗ ಬೇರೆದೇ ರೀತಿಯಾದಂಥ ನಿಲುವುಗಳನ್ನು ತಗೊಳ್ಳೋದಕ್ಕೆ ಇವರು ಶುರು ಮಾಡಿಕೊಂಡ್ರು ಅದು ಎಷ್ಟರ ಮಟ್ಟಿಗೆ ನಾವು ನಂಬಬಹುದು ಇವರನ್ನು ಶಾಂತಿಯ ಕರ್ನಾಟಕಕ್ಕೆ ಬಯಸ್ತಾ ಇರುವ ನಮ್ಮಂಥವರನ್ನು ಎಷ್ಟರ ಮಟ್ಟಿಗೆ ನಾವು ನಂಬಬಹುದು ಈದ್ಗಾ ಮೈದಾನ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಯ ವಿಚಾರ ಆಯಿತು ಅಲ್ಲಿ ಪಟ್ಟಿ ಹಿಡಿಯಲಾಯಿತು ಅದಾದ ನಂತರದಲ್ಲಿ ನಡೆದಂಥ ಬೆಳವಣಿಗೆಗಳು ಏನು ಅನ್ನೋದು ನಿಮಗೆ ಬಹಳ ಚೆನ್ನಾಗಿ ಗೊತ್ತು ಅದು ಬೇರೆಯದ್ದೇ ಆಯಾಮವನ್ನು ಪಡೆದುಕೊಳ್ತೋ ಮತ್ತು ಆ ವಿವಾದವೂ ಕೂಡ ತಣ್ಣಗಾಯಿತು ಆ ಸಂದರ್ಭದಲ್ಲಿ ಇವರು ಹೇಳಿದ್ದು ನೋಡ್ರೆ ನಮ್ಮ ನೆಕ್ಸ್ಟ್ ಚುನಾವಣೆ ಅಸ್ತ್ರ ಈದ್ಗಾ ಮೈದಾನ ಅಂತಂದರು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿದೆ ಈದ್ಗಾ ಮೈದಾನದ ವಿವಾದ ಈ ಕ್ಷಣಕ್ಕೂ ಕೂಡ ಇದೆ ಅಂದರೆ ಇವರು ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯಲ್ಲಿ ಎಲ್ಲರೂ ನಾನು ಬಿಜೆಪಿ ಮಾತ್ರ ಅಂತ ಹೇಳ್ತಾ ಇಲ್ಲ ಎಲ್ಲರೂ ಬೇರೆ ಬೇರೆ ನರೇಟಿವ್ಸನ್ನು ಸೆಟ್ ಮಾಡಿಕೊಂಡ್ರು ಅಜೆಂಡಾಗಳನ್ನು ಸೆಟ್ ಮಾಡಿಕೊಂಡ್ರು ಜನ ಒಂದಿಷ್ಟು ರೊಚ್ಚಿಗೆದ್ರು ಆದರೆ ಜನಕ್ಕೆ ಬೇಕಾಗಿರೋದು ನೆಮ್ಮದಿ ಜನಕ್ಕೆ ಬೇಕಾಗಿರೋದು ಶಿಕ್ಷಣ ಜನಕ್ಕೆ ಬೇಕಾಗಿರೋದು ಬದುಕು ಜನಕ್ಕೆ ಬೇಕಾಗಿರೋದು ಹಸಿವನ್ನು ತಣಿಸುವಂಥ ಜನ ಮತ್ತು ಜನಕ್ಕೆ ಬೇಕಾಗಿರೋದು ಅವರ ಬದುಕು ಉದ್ಧಾರವಾಗಬಲ್ಲಂಥ ಯೋಜನೆಗಳು ಆ್ಯಂಡ್ ನಥಿಂಗ್ ಎಲ್ಸ್ ಮುಂದಕ್ಕೆ ಹೋಗೋಣ ಮುಸಲ್ಮಾನ ವಿದ್ಯಾರ್ಥಿನಿಯರ ಹಿಜಾಬ್ ವಿವಾದ ಎಲ್ಲೋ ಐತ್ರಿ ವಿವಾದ ಹಿಜಾಬ್ ಧರಿಸಿ ತರಗತಿ ಕೊಠಡಿಗೆ ಪ್ರವೇಶವನ್ನು ಯಾರು ಪಡೆದುಕೊಳ್ತಾ ಇದ್ರು ಅವರಿಗೆ ಪ್ರವೇಶವನ್ನು ಸರ್ಕಾರ ನಿರಾಕರಿಸ್ತು ಎಲ್ಲ ಶಾಲಾ ಕಾಲೇಜುಗಳಿಗೆ ಹಿಜಾಬನ್ನು ನಿಷೇಧಿಸಿ ಆದೇಶ ಹೊರಡಿಸಲಾಯಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕ ಈ ಹಿಜಾಬ್ ವಿಚಾರಕ್ಕೆ ಚರ್ಚೆಯಾಗುವ ಹಂತಕ್ಕೆ ಬಂದುಬಿಡ್ತು ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿ ಸದ್ಯಕ್ಕೆ ಹಿಜಾಬ್ನ ವಿವಾದ ಇದೆ ಇದನ್ನು ಬಳಸಿಕೊಂಡು ಆ ಸಂದರ್ಭದಲ್ಲಿ ಎರಡು ರಾಜಕೀಯ ಪಾರ್ಟಿಗಳು ಇನ್ಫ್ಯಾಕ್ಟ್ ಮೂರು ರಾಜಕೀಯ ಪಾರ್ಟಿಗಳು ಆದರೆ ಈಗ ದೇ ವಾಂಟ್ ಟು ಪ್ಲೇ ಇಟ್ ನೈಸ್ ದೇ ವಾಂಟ್ ಟು ಪ್ಲೇ ಇಟ್ ವೆಲ್ ಕೆಲವೇ ಕೆಲವು ತಿಂಗಳುಗಳಲ್ಲಿ ಅಜೆಂಡಾಗಳು ನರೇಟಿವ್ಸು ಜನರ ಮುಂದೆ ಅವರೆಲ್ಲ ಇಟ್ಟಂಥ ವಿಚಾರಗಳು ಹೇಗೆ ಬದಲಾವಣೆಯಾಗೋಯಿತು ಅನ್ನೋದಕ್ಕೆ ಸಾಕ್ಷಿಗಳು ಸುಮಾರು ನಾವು ನಿಮ್ಮ ಮುಂದೆ ಇಡಬೇಕು ಭಾಳ ಜನ ರೊಚ್ಚಿಗೆಬ್ಬಿಸುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಂಥವರು ಇವತ್ತು ಕಂಪ್ಲೀಟ್ ಸಾಫ್ಟ್ ಕಾರ್ನರ್ ಚುನಾವಣೆ ಹತ್ರ ಬಂತು ಅನ್ನುವ ಕಾರಣಕ್ಕ
ಅಥವಾ ನಿಜವಾಗಿಯೂ ಕೂಡ ಜನಕ್ಕೆ ತೀರಾ ಆಕ್ರೋಶದ ಮಾತುಗಳು ತೀರಾ ಆಕ್ರೋಶದ ನುಡಿಗಳು ಇಷ್ಟ ಆಗೋದಿಲ್ಲ ಅನ್ನೋದನ್ನ ಇವರು ಅರ್ಥ ಮಾಡ್ಕೊಂಡಿದ್ದಾರೆ ಜನ ಅವರ ಬದುಕನ್ನ ಅವರು ಗಮನಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಜನ ಅವರ ಜೀವನವನ್ನ ಬದುಕುವುದಕ್ಕೆ ಪ್ರಯತ್ನಿಸುತ್ತಾರೆ ಜನ ಅವರ ಬವಣೆಗಳನ್ನು ಸಾಲ್ವ್ ಮಾಡ್ಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾರೆ ಒಂದು ಹಂತದಲ್ಲಿ ಧರ್ಮ ಜಾಗೃತರೂ ಆಗ್ತಾರೆ ಇಲ್ಲ ಅಂತ ನಾನು ಸಂಪೂರ್ಣವಾಗಿ ಅನ್ನೋದೇ ಇಲ್ಲ ಎಲ್ಲ ಧರ್ಮಗಳಲ್ಲಿ ಇರೋರು ಕೂಡ ಅವರವರ ಧರ್ಮದ ಉಳಿವಿಗಾಗಿಯೋ ಅಥವಾ ಅವರು ನಂಬಿರುವ ಒಂದಿಷ್ಟು ಪರಂಪರೆಗಾಗಿಯೋ ಹೋರಾಟಕ್ಕೆ ಧುಮುಕೋದೋ ಮತ್ತೊಂದು ಮಾಡೋದೋ ಅದೇನನ್ನೋ ಮಾಡ್ತಾರೆ ಆದರೆ ಈಗ ನರೇಟಿವ್ಸ್ ಅಜೆಂಡಾಸ್ ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿದೆ ಸಂಪೂರ್ಣ ಈಗ ಇವರೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟದ ಮಂತ್ರವನ್ನ ಜಪಿಸುತ್ತಾ ಇದ್ದಾರೆ ಈ ಹಿಂದೆ ಜಪಿಸಲಿಲ್ಲ ಈ ಹಿಂದೆ ಹೋರಾಟಗಳಾದಾಗ ನೆತ್ತರು ಹರಿದಾಗ ಕಾಂಗ್ರೆಸ್ಸು ಜಪಿಸಲಿಲ್ಲ ಬಿಜೆಪಿಯು ಜಪಿಸಲಿಲ್ಲ